ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ನಮ್ಮ ಗೌಡ್ ಹುಡ್ಗಿ ಭೂಮಿಕಾ. ಈ ಬಿಸಿಲಿನ ಬಿಸಿಗೆ ತರಕಾರಿ ರೇಟ್ ಕೂಡ ಬಿಸಿಯಾಗಿದೆಯಂತೆ. ಬೀನಿಸ್ ರೇಟ್ ಕೇಳಿದ್ರೆ ನೀವೆಲ್ಲ ಅಬ್ಬಬ್ಬಾ ಅಂತ ಬಾಯಿ ಮೇಲೆ ಬೆರಳಿಡ್ತೀರ. ಬೀನಿಸ್ ರೇಟು ಬರೋಬ್ಬರಿ 200 ರೂಪಾಯಿ ಆಗಿದೆಯಂತೆ. ಹಾಗಾದ್ರೆ ಇದನ್ನ ತರಕಾರಿ ಮಾರೋರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ. ಬಿಟ್ಟಿದೆ ಬೀನಿಸ್ ರೇಟ್ ಅಂತೂ 200 ರೂಪಾಯಿ ಆಗಿದೆ. 200 ಮೇಲೆ ಆಗೈತೆ, 200 ಮೇಲೆ ಆಗೈತೆ. ಎಲ್ಲೂ ಮಳೆ ಇಲ್ವಲ್ಲ. ಕೊತ್ತಂಬರಿ 40 ರೂಪಾಯಿ ಕಟ್ಟು. ಏನ್ ತಿಂತಾರೆ? ಮಳೆ ಬೀಳ್ಬೇಕ ತಾನೇ. ಏನ್ ಮಾಡ್ಕತ್ತ? ಇಲ್ಲ, ತಣ್ಣಗೈತೆ. ವ್ಯಾಪಾರಗಳು ಇಲ್ಲ, ವ್ಯಾಪಾರಗಳು ಬಿಸ್ನೆಸ್ಸೇ ಇಲ್ಲ. ಒಂದು 2-3 ತಿಂಗಳಿಂದ ಇಲ್ಲ. ಸರ್, ನಿಮಗೆ ರೇಟ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಅನ್ಸುತ್ತಾ, ಇಲ್ಲ ರೇಟ್ ಕಡಿಮೆ ಇದ್ರೆ ಪ್ರಾಫಿಟ್ ಜಾಸ್ತಿ ಅನ್ಸುತ್ತಾ? ಹೇಗೆ ರೇಟು ಕಡಿಮೆ ಇದ್ರೇನೆ ಆಗ್ಲೇ ಜನ ಅವಾಗೇ ಜನ ಬರೋದು. ಪಬ್ಲಿಕ್ ಬಂದ್ರೆ ಅಲ್ವಾ ವ್ಯಾಪಾರ. ಪಬ್ಲಿಕ್ ಇಲ್ದಿದ್ರು ಏನು ವ್ಯಾಪಾರ ಮಾಡ್ತೀರಾ? ಇಲ್ಲಾಂದ್ರೆ ಎಲ್ಲ ಎತ್ತಿ ಬಿಸಾಕ್ಬೇಕು. ಪಬ್ಲಿಕ್ ಇದ್ರೆ ತಾನೇ. ಆಯ್ತು, ಆಯ್ತು. ಬಿಸಿಲು ಹೆಂಗೈತೋ ರೇಟು ಹಂಗೆ ಇದೆ. ಸರ್ಕಾರಗಳು ಇದನ್ನೆಲ್ಲ ಗಮನಿಸಿ ಸರ್ಕಾರನೂ ಗಮನ ತಗೊಬೇಕು. ಬಜಾರಲ್ಲಿ ಯಾವ ಥರ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ. ತುಂಬ ರೇಟಿದೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಜನಗಳು ತುಂಬಾ ಕಷ್ಟಪಡ್ತಾವ್ರೆ. ಬರಗಾಲ ಬರೋದು ಕಾಂಗ್ರೆಸ್ ಇಂದ, ಸಿದ್ದರಾಮಯ್ಯನಿಂದನೋ ಇಲ್ಲ ಅಂದ್ರೆ ಇನ್ನೊಬ್ಬರಿಂದನೋ ನನ್ಗೆ ಯಾಕೋ ಡೌಟ್ ಆಗ್ತಾ ಇದೆ. ನಂಗೆ ಅನಿಸ್ತಾ ಇದೆ ಯಡಿಯೂರಪ್ಪ ಬಂದಾಗೆ ಊರೂರೇ ಕೋಡಿ ಹೊಡ್ಕೊಂಡು ಹೋಗ್ತದೆ. ಸಿದ್ದರಾಮಯ್ಯ ಬಂದಾಗ ಯಾಕೆ ಹಿಂಗೆ ಒಣಗಿದ್ದು ನಾರಾಯಣ ಆಗೋಗ್ತದೆ ಅಂತ ಗೊತ್ತಿಲ್ಲ. ಅದರಿಂದನೇ ರೇಟ್ ಎಲ್ಲ ಜಾಸ್ತಿ ಆಗಿದೆ. ರೈತರಿಗೆಲ್ಲ ಬೆಳೆ ಬೇಕಲ್ಲ ಮೇಡಮ್, ಮಳೆ ಬಂದರೆ ತಾನೇ. ನನಗನಿಸ್ತದೆ ಸಿದ್ದರಾಮಯ್ಯ ಸರ್ಕಾರದಿಂದನೇ ಹಿಂಗೆ ಆಗ್ತೈತೆ ಅನಿಸ್ತೈತೆ. ಅವ್ರು ಹೋದ್ರೆ ನೋಡಿ ಮಳೆ ಗುಡುಗು ಸಿಡ್ಲು ಎಲ್ಲ ಬರ್ತದೆ.